ನಿಮ್ಮೆಲ್ರಿಗೂ ಸ್ವಾಗತ. ಬೆಂಗಳೂರಿನಿಂದ ಬೇಜಿಂಗ್ವರೆಗೂ ಸಂಚಿಕೆಯಲ್ಲಿ ಚೈನಾಗೆ ಹೋಗೋಕೆ ಒಂದು ಅವಕಾಶ, ಹಾಗೂ 1,00,000 ಬಂಗಾರ ಗೆಲ್ಲೋಕೆ ಯಾರ್ಯಾರು ಇವತ್ತು ಸೆಟ್ ಬಂದಿದ್ದಾರೆ ನೋಡೋಣ ಬನ್ನಿ. ನಮ್ಮ ಸ್ಟುಡಿಯೋ ಆಡಿಯನ್ಸ್ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರ ಕೈಲೂ ಕಾರ್ಡ್ಸ್ ಇದೆ, ಅದೇ ಕಾರ್ಡ್ಸ್ ನನ್ನ ಹತ್ರ ಇದೆ. ಸಾಮಾನ್ಯವಾಗಿ ವೀಕ್ಷಕರೇ, ನಮ್ಮ ಸ್ಪರ್ಧಿಗಳನ್ನ ಆಯ್ಕೆ ನಾ ಮಾಡ್ತೀನಿ, ಆದರೆ ಇವತ್ತು ಅವರಲ್ಲೇ ಯಾರು ಒಬ್ಬರನ್ನ ಕರೆದು ಆಯ್ಕೆ ಮಾಡಿಸೋಣ. ಓಕೆ, ರೆಡಿ ಇದ್ದೀರಾ? ನಿಮ್ಮಲ್ಲೇ ಯಾರು ಒಬ್ರು ಬಂದು 4 ಕಾರ್ಡ್ಸ್ನ ಆಯ್ಕೆ ಮಾಡಿಕೊಡಿ, ನಿಮ್ಮ ಅದೃಷ್ಟ ಹೇಗಿರುತ್ತೆ ನೋಡೋಣ. ಮ್ಯಾಡಮ್ ಮುಂದೆಗಡೆ ರೆಡ್ ಸರ್, ಎಸ್ ಬನ್ನಿ ಪ್ಲೀಸ್ ಬನ್ನಿ. ಹಾಯ್, ವೆಲ್ಕಮ್ ಟು ದ ಶೋ. ನಿಮ್ಮ ಹೆಸರು? ಸುಧಾ. ಸುಧಾ, ಓಕೆ. ಸುಧಾ ಅವರ ಅದೃಷ್ಟ ಎಲ್ರಿಗೂ ಹೇಗೆ ವರ್ಕ್ ಆಗುತ್ತೆ ನೋಡೋಣ. 4 ಕಾರ್ಡ್ ಆಯ್ಕೆ ಮಾಡಿ ಸುಧಾ ಅವರೇ, ನನ್ನ ಕೈ ಕೊಟ್ಬಿಟ್ಟು. ಥ್ಯಾಂಕ್ ಯು, ಪ್ಲೀಸ್ ಕ್ಲೋಸ್ ಇಟ್ ಆ್ಯಂಡ್ ಗಿವ್ ಇಟ್. ಎರಡನೇದು, ಮೂರಾಯಿತು, ಇನ್ನು ಕೊನೆಯ ಒಂದು ಕಾರ್ಡ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸುಧಾ ಅವರು, ಥ್ಯಾಂಕ್ ಯು. ಸೊ ಸುಧಾ ಅವರು ಬಂದು 4 ಕಾರ್ಡ್ಸ್ನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಆ 4 ಕಾರ್ಡ್ಸ್ ಯಾವುದು ನೋಡಬೇಡ. ಮೊದಲು ಆಯ್ಕೆ ಆಗಿರೋದು 9, ಮುಂದಿನ ಕಾರ್ಡ್ 8, ಮುಂದಿನ ಸಂಖ್ಯೆ. ಸುಧಾ ಅವ್ರಿಗೆ ಅನ್ನಿಸ್ತಾ ಇರಬೇಕೇನೋ ನನ್ನ ಕಾರ್ಡ್ ಬಂದಿದೆಯೋ ಇಲ್ಲವೋ ಅಂತ. ಎನಿವೆ ನೋಡಬೇಡ, ಮುಂದಿನ ಸಂಖ್ಯೆ 3, ಹಾಗೂ ಕೊನೆಯ ಕಾರ್ಡ್ ಇವತ್ತಿನ ಕೊನೆಯ ಟೀಮ್ಗೆ ಆಯ್ಕೆ ಆಗಿರೋರು 7. ವೀಕ್ಷಕರೇ, ನಮ್ಮ ಸ್ಪರ್ಧಿಗಳೆಲ್ಲ ತಯಾರಾಗಿದ್ದಾರೆ, ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಟೀಮೇ, ನಿಮ್ಮ ಪರಿಚಯ? ನನ್ನ ಹೆಸರು ಕನಕ ರಾಜ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಜೊತೆಯಲ್ಲಿರೋದು ಅಮ್ಮ. ಬನ್ನಿ ಅಮ್ಮ. ಅಮ್ಮನ ಹೆಸರು ನಾಗರತ್ನಮ್ಮ. ನಾಗರತ್ನಮ್ಮ ಅವ್ರೆ, ನೀವು ಹೇಳಲ್ವಾ ನಿಮ್ಮ ಹೆಸರು? ನಾಗರತ್ನಮ್ಮ. ಓಕೆ ಫೈನ್, ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೀಮ್ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ನಿಮ್ಮ ಪರಿಚಯ? ನನ್ನ ಹೆಸರು ದೀಪಾ ಅಂತ, ಇವಳು ನನ್ನ ತಂಗಿ. ನನ್ನ ಹೆಸರು ದಿವ್ಯಾ ಅಂತ. ದಿವ್ಯಾ, ದೀಪಾ ಆ್ಯಂಡ್ ದಿವ್ಯಾ ಅಕ್ಕ ತಂಗಿ, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಟೀಮ್ ಸಿ, ನಿಮ್ಮ ಪರಿಚಯ? ನನ್ನ ಹೆಸರು ಆಶಾ ಅಂತ, ಇವಳು ನನ್ನ ಸಿಸ್ಟ್ರು. ನಾವು ಹರಿಹರದಿಂದ ಬಂದಿದ್ವಿ. ಹರಿಹರದಿಂದ? ನನ್ನ ಹೆಸರು ಅರ್ಚನಾ ಅಂತ. ಅರ್ಚನಾ, ಓಕೆ. ಅರ್ಚನಾ ಆ್ಯಂಡ್ ಆಶಾ ಇಬ್ರು ಹರಿಹರದಿಂದ ಬಂದಿದ್ದೀರಾ, ನಿಮ್ಮಿಬ್ರಿಗೂ ಆಲ್ ದಿ ಬೆಸ್ಟ್. ಹಾಗೂ ಟೀಮ್ ಡಿ, ನಿಮ್ಮ ಪರಿಚಯ? ನನ್ನ ಹೆಸರು ರಶ್ಮಿ, ಇವರು ನನ್ನ ಅತ್ತಿಗೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಶುಭ. ಶುಭ, ಓಕೆ. ಅತ್ತಿಗೆ ನಾದ್ನಿ, ವಂಡರ್ಫುಲ್ ರಿಲೇಶನ್ಶಿಪ್. ಫ್ರೆಂಡ್ಸ್ ಆ ಇಬ್ರು ಅಂತ ಜಗಳ ಆಡ್ತಾ ಇರ್ತೀರಾ? ಇಲ್ಲ, ಫ್ರೆಂಡ್ಸ್ ಫ್ರೆಂಡ್ಸ್ ತರಾನೇ ಇರೋದು. ಫ್ರೆಂಡ್ಸ್ ತರಾನೇ ಇದ್ದೀರಾ, ಹೌ ನೈಸ್. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಸ್ಪರ್ಧಿಗಳ ಪರಿಚಯ ಆಯಿತು. ಅಮ್ಮ ಮಗಳು, ಅತ್ತಿಗೆ ನಾದ್ನಿ, ಅಕ್ಕ ತಂಗಿ ಎಲ್ಲರೂ ಬಂದಿದ್ದಾರೆ. ಬನ್ನಿ, ಅವರೆಲ್ಲ ಹೇಗೆ ಆಟ ಆಡ್ತಾರೆ ನೋಡೋಣ. ಇವತ್ತಿನ ಆಟ ಶುರು ಮಾಡೋಣ. ಸಾರ್ವಭೌಮ, ಈ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳು ಆಕ್ಟರ್ಸ್ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಸುತ್ತಿನ ಶುರು ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ? ಬೌಲ್ ತಗೊಂಡು ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಎಲ್ರಿಗೂ ನಿಯಮಗಳೆಲ್ಲ ಗೊತ್ತಿದೆ ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್. ಟೀಮೇ ಆಯ್ಕೆ ಮಾಡ್ಕೊಳ್ಳಿ, ಬೌಲಲ್ಲಿ ಹಾಕ್ಕೊಳ್ಳಿ, ಚೆಕ್ ಮಾಡ್ಕೊಬೇಡಿ, ಈಗಲೇ ಒಳಗಡೆ ಹಾಕೊಂಬಿಡಿ. ಥ್ಯಾಂಕ್ ಯು ಕನಕ. ನಿಮ್ಮ ಸರ್ದಿ ಬಂದಾಗ ಚೆಕ್ ಮಾಡ್ಕೋಬಹುದು. ಟೀಮ್ ಬಿ, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಸ್ಪರ್ಧಿಗಳು ಆಯ್ಕೆನ ಮಾಡ್ಕೊಂಡ್ರಿ. ಈಗ ಟೀಮ್ ಎ ನಿಮ್ಮಿಂದ ಶುರು ಮಾಡೋಣ. ನೋಡ್ಕೊಳ್ಳಿ ಈಗ ಕನಕ ಯಾರ ಹೆಸರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ. ರವಿಚಂದ್ರನ್. ಟೀಮೇ, ನಿಮ್ಮ ಮೊದಲನೇ ಪ್ರಶ್ನೆ. ಪ್ರಥಮ ಬಾರಿಗೆ ರವಿಚಂದ್ರನ್ ಅವರು ನಿರ್ದೇಶಿಸಿದ ಚಿತ್ರ ಯಾವುದು? ಪ್ರಳಯಾಂತಕ. ಅಲ್ಲ, ತಪ್ಪು ಕನಕ ಅವರೇ. ಸೂಪರ್ ಹಿಟ್ ಚಿತ್ರ ಪ್ರೇಮಲೋಕ. ಎಸ್, ಪ್ರೇಮಲೋಕ. ಕನ್ಫ್ಯೂಸ್ ಆಗ್ಬಿಡ್ತು. ಗೊತ್ತಿತ್ತು ಗೊತ್ತಿತ್ತು, ಆದರೂ ಕನ್ಫ್ಯೂಸ್ ಮಾಡ್ಕೊಂಡ್ರಿ, ನೋ ಪ್ರಾಬ್ಲಮ್. ಮುಂದಿನ ಪ್ರಶ್ನೆಗೆ ಯೋಚನೆ ಮಾಡಿ ಉತ್ತರ ಕೊಡಿ. ಓಕೆನಾ? ಓಕೆ, ನಿಮ್ಮ ಮುಂದಿನ ಪ್ರಶ್ನೆ. ರವಿಚಂದ್ರನ್ ಅವರ ಸಂಗೀತ ನಿರ್ದೇಶನಕ್ಕೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟ ಚಿತ್ರ ಯಾವುದು? ಅಹಂ ಪ್ರೇಮಾಸ್ಮಿ. ಅಲ್ಲ, ಸಾರಿ. ಓ ಮೈ ಗಾಡ್, ಕನಕ ಅವರೇ, ಏಕಾಂಗಿ ಚಿತ್ರ. ಏಕಾಂಗಿ ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶನ ಮಾಡಿದ್ರು. ಲಾಸ್ಟ್ ಪ್ರಶ್ನೆ, ಓಕೆನಾ? ಇದಕ್ಕೆ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ಪ್ರಶ್ನೆ. ರವಿಚಂದ್ರನ್ ಮತ್ತು ಅವರ ಸಹೋದರ ಬಾಲಾಜಿ ಅವರು ಒಟ್ಟಾಗಿ ನಟಿಸಿ ರವಿಚಂದ್ರನ್ ಅವರು ನಿರ್ದೇಶಿಸಿದ ಚಿತ್ರ ಯಾವುದು? ಅಹಂ ಪ್ರೇಮಾಸ್ಮಿ. ದಟ್ ಈಸ್ ದ ರೈಟ್ ಆನ್ಸರ್. 10 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ.
ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ ಕನಕ, ಗುಡ್, ಥ್ಯಾಂಕ್ ಯು ಸೋ ಮಚ್. ಈಗ ಟೀಮ್ ಬಿ ನಿಮ್ಮ ಸರ್ದಿ ನೋಡ್ಕೋತೀರಾ ಯಾವ ಹೆಸರು ಅಂತ? ಪ್ರೇಮ. ಮೊದಲನೇ ಪ್ರಶ್ನೆ, ಪ್ರೇಮ ಅಭಿನಯದ ಮೊದಲ ಚಿತ್ರ ಯಾವುದು? ಓಂ. ಓಂ ಅಲ್ಲ, ಸೋ ಸಾರಿ ದೀಪ. ಸರಿಯಾದ ಉತ್ತರ ಸವ್ಯಸಾಚಿ. ಸವ್ಯಸಾಚಿ ಅನ್ನೋ ಚಿತ್ರದಲ್ಲಿ ಅವರು ಇಂಟ್ರೊಡ್ಯೂಸ್ ಆಗಿದ್ದು, ನಂತರ ಅವರು ಓಂ ಚಿತ್ರದಲ್ಲಿ ಅಭಿನಯಿಸಿದ್ರು. ಓಕೆ, ನೋ ಪ್ರಾಬ್ಲಮ್. ಎರಡನೇ ಪ್ರಶ್ನೆ, ಪ್ರೇಮ ಶಿವರಾಜ್ ಕುಮಾರ್ ಅಭಿನಯಿಸಿದ, ಉಪೇಂದ್ರ ಅವರು ನಿರ್ದೇಶಿಸಿದ ಚಿತ್ರ ಯಾವುದು? ಓಂ. ದಟ್ ಈಸ್ ದ ರೈಟ್ ಆನ್ಸರ್. 10 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ. ಈಗ ಕೊನೆಯ ಪ್ರಶ್ನೆ, ಿರುವ ಸಿಂಗಾರವ ಈ ಚಿತ್ರದ ನಿರ್ದೇಶಕರು ಯಾರು? ರಾಜೇಂದ್ರ ಸಿಂಗ್ ಬಾಬು. ರಾಜೇಂದ್ರ ಸಿಂಗ್ ಬಾಬು ಅಲ್ಲ, ಸಾರಿ, ಪ್ರಶಸ್ತಿ ಪಡೆದಂತ ಚಿತ್ರ ಇದು, ಟಿ ಎಸ್ ನಾಗಾಭರಣ ಅವರು. ಓಕೆ, ನೋ ಪ್ರಾಬ್ಲಮ್, ಗುಡ್ ಟ್ರೈ ಟೀಮ್ ಬಿ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಟೀಮ್ ಸಿ. ಈಗ ಚೆಕ್ ಮಾಡ್ಕೊಡಿ ನಿಮಗೆ ಯಾರ ಹೆಸರು ಸಿಕ್ಕಿದೆ ಅಂತ. ಎಸ್ ನಾರಾಯಣ್. ನಿಮ್ಮ ಮೊದಲನೇ ಪ್ರಶ್ನೆ, ನಿರ್ದೇಶಿಸಿದ ಮೊದಲ ಚಿತ್ರ ಯಾವುದು? ನನ್ನವಳು ನನ್ನವಳು ಅಲ್ಲ, ಸಾರಿ ಆಶಾ ಅವರೇ, ನನ್ನವಳು ಇತ್ತೀಚೆಗೆ ಬಂದಂಥ ಚಿತ್ರ. ನಾರಾಯಣ್ ಸರ್ ಅವರು ಫಸ್ಟ್ ಡೈರೆಕ್ಟ್ ಮಾಡಿದ್ದು ಚೈತ್ರದ ಪ್ರೇಮಾಂಜಲಿ. ಓಕೆ, ನೋ ಪ್ರಾಬ್ಲಮ್. ಎರಡನೇ ಪ್ರಶ್ನೆ, ಎಸ್ ನಾರಾಯಣ್ ಅವರು ನಿರ್ದೇಶಿಸಿದ ವೀರಪ್ಪ ನಾಯಕ ಈ ಚಿತ್ರದ ನಾಯಕ ನಟಿ ಯಾರು? ಶ್ರುತಿ. ದಟ್ ಈಸ್ ದ ರೈಟ್ ಆನ್ಸರ್. 10 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ. ಕೊನೆಯ ಪ್ರಶ್ನೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ತ್ರಿಪಾತ್ರದಲ್ಲಿ ನಟಿಸಿದ, ಎಸ್ ನಾರಾಯಣ್ ಅವರು ನಿರ್ದೇಶಿಸಿದ ಚಿತ್ರ ಯಾವುದು? ಸಿಂಹಾದ್ರಿಯ ಸಿಂಹ. ದಟ್ ಈಸ್ ದ ರೈಟ್ ಆನ್ಸರ್. 10 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ. ಗುಡ್. ಅಕ್ಕ ತಂಗಿ ಇಬ್ರು ಜೊತೆ ಜೊತೆನಲ್ಲೇ ಉತ್ತರಗಳನ್ನ ಕೊಟ್ರಿ. ಒಟ್ಟಿಗೆ ಚಿತ್ರಗಳು ನೋಡಕ್ ಹೋಗ್ತೀರಾ? ಇಲ್ಲ, ಮನೇಲೇ ನೋಡ್ತೀವಿ. ಮನೇಲೇ ನೋಡ್ತೀರಾ? ಇಲ್ಲ, ಹೋಗ್ತಿರ್ತೀವಿ ಮೇಡಮ್. ಹೋಗ್ತಾ ಇರ್ತೀರಾ, ಸುಳ್ಳು ಹೇಳ್ತಾ ಇದ್ದಾರೆ ಅಕ್ಕ. ಓಕೆ ಫೈನ್. ಆಲ್ರೈಟ್ ಟೀಮ್ ಸಿ, 20 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಟೀಮ್ ಡಿ. ನಿಮ್ಮ ಸರ್ದಿ ನೋಡ್ಕೋತೀರಾ ಯಾರ ಹೆಸರು ಬಂದಿದೆ? ಅಂಬರೀಷ್. ನಿಮ್ಮ ಮೊದಲನೇ ಪ್ರಶ್ನೆ ಅಂಬರೀಷ್ ಅವ್ರ ಬಗ್ಗೆ, ಅಂಬರೀಷ್ ಅವರ ಮೊದಲ ಮೂಲ ಹೆಸರೇನು? ಗೊತ್ತಿಲ್ಲ. ಟೀಮ್ ಡಿ ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ಅವರ ನಿಜವಾದ ಹೆಸರು ಅಮರ್ನಾಥ್. ಓಕೆ, ಆಲ್ರೈಟ್, ಮುಂದಿನ ಪ್ರಶ್ನೆ, ಅಂಬರೀಷ್ ಅವರು ಅಭಿನಯಿಸಿದ ಅಂತ ಚಿತ್ರದ ನಿರ್ದೇಶಕರು ಯಾರು? ರಾಜೇಂದ್ರ ಸಿಂಗ್ ಬಾಬು. ದಟ್ಸ್ ರೈಟ್ ಆನ್ಸರ್. 10 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ. ಬಹಳಷ್ಟು ಪ್ರಶಸ್ತಿಗಳು ಗೆದ್ದಂಥ ಚಿತ್ರ ಅದು. ಓಕೆ, ಹಾಗೂ ಕೊನೆಯ ಪ್ರಶ್ನೆ, ಮಾಸ್ಟರ್ ಕಿಶನ್ ನಿರ್ದೇಶಿಸಿ ಅಂಬರೀಷ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡ ಚಿತ್ರ ಯಾವುದು? ಕೇರ್ ಆಫ್ ಫುಟ್ಪಾತ್. ದಟ್ ಈಸ್ ರೈಟ್ ಆನ್ಸರ್. 10 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ. ಈಗ ಎರಡನೇ ಸುತ್ತು, ಮಾತಾಡು ಮಾತಾಡು ಮಲ್ಲಿಗೆ. ಈ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳು 1 ನಿಮಿಷದ ಕಾಲ ಶುದ್ಧ ಕನ್ನಡದಲ್ಲಿ ಮಾತಾಡ್ತಾರೆ. ಶುರು ಮಾಡೋಣ. ಟೀಮೇ, ಯಾರು ಬರ್ತೀರಾ? ನಾನು ಬರ್ತೀನಿ. ಬನ್ನಿ ಕನಕ. ಕನಕ, ಆಲ್ ದಿ ಬೆಸ್ಟ್. ನಿಮ್ಮ ಸಮಯ ಶುರು ಆಗೋದು ಈಗ. ಇದನ್ನ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿ. ಇದನ್ನ ಶಾಲೆಗಳಲ್ಲಿ ಮಕ್ಕಳು ಬಳಸ್ತಾರೆ ಹೆಚ್ಚಾಗಿ, ಮತ್ತು ಇದರಿಂದ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇದರಲ್ಲಿ ಮ್ಯಾಗ್ಝಿನ್ಸ್. ಓಕೆ, ನೋ ಪ್ರಾಬ್ಲಮ್. ಎನಿವೇ, ನೀವು ಸ್ಕೂಲ್ ಅಂದ್ರಿ, ಅದೇ ತಪ್ಪಾಯಿತು. ಅಲ್ಲಿಗೆ ಐ ಕುಡಂಟ್ ಗಿವ್ ಯು, ಬಟ್ ಅಟ್ ಲೀಸ್ಟ್ ಒಂದು 2 ಲೈನ್ ಟ್ರೈ ಮಾಡಲಿ ಅಂತ ಕೊಟ್ಟೆ. ಆದರೆ ನಾಗರತ್ನಮ್ಮ ಅವರೇ, ಸಾರಿ, ಮಗಳು ತಪ್ಪು ಮಾಡಿಬಿಟ್ರು. ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ ಹೇಳ್ಬಿಡಿ. ಯಾ ಯಾ ಪುಸ್ತಕ. ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಅವರು ಪ್ರಯತ್ನ ಮಾಡಿದ್ರು, ಆದರೆ ಗೊತ್ತಾಗಲಿಲ್ಲ. ಎನಿವೇ ಕನಕ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಟೀಮ್ ಬಿ, ಯಾರು ಬರ್ತೀರಾ? ನಾನು ಬರ್ತೇನೆ. ಬನ್ನಿ. ಟೆನ್ಷನ್ ಮಾಡ್ಕೊಳಂಗಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ, ಮೈಕ್ ತಗೊಳ್ಳಿ, ಆರಾಮಾಗಿ ಶುದ್ಧ ಕನ್ನಡದಲ್ಲಿ ಮಾತಾಡಿ. ಓಕೆನಾ? ಶುರು ಮಾಡೋಣ. ನಿಮ್ಮ ಸಮಯ ಶುರು ಆಗೋದು ಈಗ. ದಿವ್ಯಾ, ನಾನೀಗ ಹೇಳ್ತಿರೋದು ಒಂದು ವಸ್ತು, ಅಂದರೆ ಇದು ವಿದ್ಯುತ್ ಮತ್ತು ವಿದ್ಯುತ್ತಿಂದಲೂ ವರ್ಕ್ ಕೆಲಸ ಮಾಡುತ್ತೆ. ಸಾರಿ ಸಾರಿ ದೀಪ, ವರ್ಕ್ ಅಂತ ಹೇಳಿಬಿಟ್ರಿ, ಆಮೇಲೆ ಕೆಲಸ ಮಾಡ್ತಾ ಇರೋದೆ ಅಂತ ಹೇಳಿದ್ರಿ. ಎನಿವೇ, ಟ್ರೈ ಮಾಡ್ತೀರಾ ದಿವ್ಯಾ?
ಗೊತ್ತಾಗ್ಲಿಲ್ಲ ಅಲ್ಲ ಏನ್ ಮಾತಾಡ್ತಾ ಇದಾರೆ ಅಕ್ಕ ಅಂತ. ಅವ್ರು ಆಕ್ಚುಲಿ ಹಾ ಅವ್ರ ಕೈಯಲ್ಲಿರೋ ವಸ್ತು ಏನಿದು? ಮೈಕ್. ಮೈಕ್ ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು ವಿದ್ಯುತ್. ನಾನು ನೆಕ್ಸ್ಟ್ ಹೇಳ್ತಾರೇನೋ ಅನ್ಕೊಂಡೆ, ಇದಿಲ್ಲದೆ ನಮ್ಮ ಈ ಬಾಳೆ ಬಂಗಾರ ಕಾರ್ಯಕ್ರಮ ನಡೆಯಕ್ ಸಾಧ್ಯ ಇಲ್ಲ ಅಂತ. ಮೈಕ್ ಇಲ್ಲದೆ ಹೇಳ್ಬೇಕು ಅಂತ ಇದ್ದೆ. ಅಷ್ಟರಲ್ಲಿ ತಪ್ಪು ಮಾಡ್ಬಿಟ್ರಿ ದೀಪ ಅವ್ರೆ. ಎನಿವೇ ನೋ ಪ್ರಾಬ್ಲಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಟೀಮ್ ಸಿ. ಯಾರು ಬರ್ತೀರಾ? ನಾನು ಬರ್ತೀನಿ. ಅರ್ಚನಾ ಬನ್ನಿ. ಆಲ್ ದಿ ಬೆಸ್ಟ್ ಅರ್ಚನಾ. ರೆಡಿ ಅರ್ಚನಾ? ಟೆನ್ಷನ್ ಮಾಡಿಕೊಂಡ್ರೆ ಅರ್ಚನಾ ಕೈಯೆಲ್ಲ ನಡುಗ್ತಾ ಇದೆ. ಟೆನ್ಷನ್ ಮಾಡಿಕೊಂಡ್ರೆ ಮಾತಾಡೋಕ್ಕಾಗಲ್ಲ. ಒಂದೆರಡು ಸತಿ ಅಂತ ಉಸಿರಾಡಿ. ನಾ ಬೈಯಲ್ಲ, ಡೋಂಟ್ ವರಿ. ಓಕೆ ಶುರು ಮಾಡೋಣ ಬನ್ನಿ. ರೆಡಿ ಆಶಾ? ಯಾ. ತಗೊಳ್ಳಿ, ನಿಮ್ಮ ಸಮಯ ಶುರು ಆಗೋದು ಈಗ. ಇದನ್ನು ಹೆಚ್ಚಾಗಿ ಹೆಣ್ಮಕ್ಕಳು ಹಾಕ್ಕೊತಾರೆ. ಇದನ್ನು ಎಲ್ಲರೂ ಕಿವಿಗೆ ಹಾಕೋಣಕ್ಕೆ ಇಷ್ಟಪಡ್ತಾರೆ. ಇದು ಎಲ್ಲ ರೀತಿಯಲ್ಲೂ ಕೂಡ ದೊರೆಯುತ್ತೆ. ಎಲ್ಲ ಸಂಸ್ಥೆಗಳು ಕೂಡ ಇದನ್ನು ತಯಾರಿಸ್ತವೆ. ಹಾಗೂ ಇದು ಬೇರೆ ಬೇರೆ ಲೋಹಗಳಲ್ಲೂ ಕೂಡ ದೊರೆಯುತ್ತೆ, ಬೇರೆ ಬೇರೆ ಬಣ್ಣಗಳಲ್ಲೂ ಕೂಡ ದೊರೆಯುತ್ತೆ. ಹಾಗೂ ಇದು ಹೇಳಿ ಹೇಳಿ ಟೆನ್ಷನ್ ಮಾಡ್ಕೋ ಹೇಳಿ. ಹಾಗೂ ಇದು ಎಲ್ಲ ಬೆಲೆಗಳಲ್ಲೂ ಕೂಡ ದೊರೆಯುತ್ತೆ. ಅದರಿಂದ ಇದನ್ನು ಶ್ರೀಮಂತರು ಮಾತ್ರ ಅಲ್ಲದೆ ಮಧ್ಯಮ ವರ್ಗದವರು ಕೂಡ ಧರಿಸ್ಬೋದು. ಇದನ್ನು ಸಣ್ಣ ಮಕ್ಕಳು, ಮಧ್ಯಮ ವಯಸ್ಸಿನವರು ಹಾಗೂ ವಯಸ್ಕರು ಎಲ್ಲರೂ ಧರಿಸಬಹುದು. ಶಾಲೆಗೆ ಹೋಗುವ ಮಕ್ಕಳು, ಕೆಲಸಕ್ಕೆ ಹೋಗುವ ಹೆಂಗಸರು ಎನ್ನುವ ಭೇದವಿಲ್ಲದೆ ಎಲ್ಲರೂ ಧರಿಸ್ಬೋದು. ಇದನ್ನು ಧರಿಸೋದ್ರಿಂದ ಹೆಣ್ಮಕ್ಕಳ ಅಂದ ಹೆಚ್ಚುತ್ತೆ. ಓಕೆನಾ? ವೆರಿ ಗುಡ್. ಯೋ ಇನ್ನೂ ನಡುತ್ತಾ ಇದ್ದೀರಾ? ಅಷ್ಟೊಂದು ಟೆನ್ಷನ್ ಆಗ್ಬಿಡಿದ್ಯಾ? ನಾನು ಏನೋ ಒಂದು ವಿಚಾರ ಕೇಳಬೇಕು ನಿಮ್ಮ ಹತ್ರ, ಆಮೇಲೆ ಕೇಳ್ತೀನಿ. ಆಶಾ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಿದ್ದು? ಓಲೆ ಬಗ್ಗೆ. ಕಿವಿ ಓಲೆ ಇಸ್ ರೈಟ್ ಆನ್ಸರ್. ಈಗ ಈಗ ಅರ್ಚನಾ ಇನ್ನೂ ಟೆನ್ಷನ್ ಮಾಡ್ಕೋತಾ ಇದ್ರೆ ಬನ್ನಿ, ನಿಮ್ಗೊಂದು ಪ್ರಶ್ನೆ. ಬರೀ ಹೆಣ್ಮಕ್ಳು ಹೆಂಗಸರು ಪಾಪ ಗಂಡಸರು ಕಿವಿ ಓಲೆ ಹಾಕೊಳ್ಳಲ್ವ? ಅದು ಇವಾಗ ಫ್ಯಾಷನ್ ಗೆಲ್ಲ ಮೇಡಮ್, ಈಗ ಹಾಕೊಳ್ತಾರಲ್ಲ. ನಾನು ಹೇಳ್ತಾರೇನೋ ನೋಡ್ತಾ ಇದ್ದೆ, ಇತ್ತೀಚೆಗೆ ಹುಡುಗರು ಹಾಕೊತಾರೆ ಅಂತ. ಅಂದ್ರೆ ಹಳೆ ಕಾಲದಲ್ಲಿ ಹಾಕೋತಾ ಇದ್ರು ಅಲ್ವಾ ನಮ್ಮ ತಾತಂದ್ರು, ಅವರೆಲ್ಲ ಎರಡು ಕಿವಿಗಳಿಗೂ ಹಾಕೋತಾ ಇದ್ರು. ಆದ್ರೆ ಈಗ ಮಧ್ಯದಲ್ಲಿ ನಿಂತಿತ್ತು, ಈಗ ಮತ್ತೆ ಮಾಡಿದ್ದಾರೆ. ಎನಿವೇ ಚೆನ್ನಾಗಿ ಮಾತಾಡಿದ್ರಿ ಅರ್ಚನಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಟೀಮ್ ಡಿ, ಯಾರು ಬರ್ತೀರಾ? ನಾನು ಬರ್ತೀನಿ. ಆಲ್ ದಿ ಬೆಸ್ಟ್. ಶುರು ಮಾಡೋಣ ಟೈಮರ್ನ. ನಿಮ್ಮ ಸಮಯ ಶುರು ಆಗೋದು ಈಗ. ಇದು ಒಂದು ವಸ್ತು, ಇದನ್ನು ಹೆಂಗಸರು ಉಪಯೋಗಿಸ್ತಾರೆ ಬಟ್ ಗಂಡಸರು ಕೂಡ ಉಪಯೋಗಿಸ್ತಾರೆ. ನೋಡಿಲ್ಲ, ನೀವು ತಪ್ಪು ಮಾಡಿದ್ರಿ ಅಂತಲೂ ಗೊತ್ತಾಗ್ಲಿಲ್ಲ ನಿಮಗೆ. ಕೇರ್ಫುಲ್ ಆಗಿ ಬಂದೆ. ಏನಾಗ್ತದೆ ಕೇರ್ಫುಲ್ ಆಗಿ ಬಂದ್ರೆ, ಹುಷಾರಾಗಿ ಬಂದ್ರಿ ಅನ್ಬೇಕು ತಾನೆ. ಬಟ್ ಅನ್ನೋದೊಂದು ಸಣ್ಣ ಪದ ನೋಡಿ, ಅದು ಮೂರು ಅಕ್ಷರಗಳಿರುವಂತ ಒಂದು ಪದ ಎಷ್ಟು ತೊಂದರೆ ಮಾಡ್ಬಿಡ್ತು ನಿಮ್ಗೆ. ಓಕೆ, ಹೆಂಗಸ್ರ ಹತ್ರನೂ ಇರತ್ತಂತೆ, ಗಂಡಸ್ರ ಹತ್ರನೂ ಇರತ್ತಂತೆ. ಶುಭ ಅವ್ರಿ, ಏನಿದು? ಪರ್ಸ್. ದಟ್ ಈಸ್ ದ ರೈಟ್ ಆನ್ಸರ್, ಬಟ್ ಐ ಆಮ್ ಸಾರಿ, ಐ ಕಾಂಟ್ ಗಿವ್ ಯು ಎನಿ ಪಾಯಿಂಟ್ಸ್. ಓಕೆನಾ ಲಕ್ಷ್ಮಿ ಅವರೇ? ಎನಿವೇ ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಮೂರನೇ ಸುತ್ತು. ಪುಷ್ಪ ಕವಿಮಾನ. ಈ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳು ಡಂಶರಾಜ್ ಆಡ್ತಾರೆ. ಚಿತ್ರದ ಹೆಸರನ್ನ ಸರಿಯಾಗಿ ಅಭಿನಯಿಸಿ ತೋರಿಸಿ ಸರಿಯಾದ ಉತ್ತರ ಕೊಟ್ಟರೆ 20 ಅಂಕಗಳನ್ನ ಪಡ್ಕೋಬಹುದು. ಕ್ಲೂ ನಂತರ ಉತ್ತರ ಕೊಟ್ಟರೆ 10 ಅಂಕಗಳು. ಓಕೆ, ತಯಾರಿದ್ದೀರಾ? ಟೀಮೇ ಯಾರು ಬರ್ತೀರಾ? ತಯಾರಿದ್ದೀರಾ? ನಾಗರತ್ನಮ್ಮ ಅವರೇ, ನಿಮ್ಮ ಸಮಯ ಶುರು ಆಗೋದು ಈಗ. ಅರ್ಥ ಆಗ್ತಿದ್ಯಾ ಕನಕ? ಹೆಣ್ಣು ಲಿಪ್ ಲೆಪ್ ಲಿಪ್. ಮೈಕ್ ಹತ್ರ ಹೇಳಿ ಪ್ಲೀಸ್. ಓಕೆ, ಮಗು, ಪೂಜೆ, ಪೂಜೆ, ಮಂಗಳಾರತಿ, ಗಂಡು, ಹೆಣ್ಣು, ಆರತಿ.
ಪೂಜೆ. ಲಿಪ್ 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 ಮೂಮೆಂಟ್ ಕೊಡಿ ಪೂಜೆ ಪ್ಲೀಸ್. ತೋರಿಸಿ ಬೇರೆ ತರ ತೋರಿಸಿ, ಹೇಳ್ತಾ ಇದಾರಲ್ಲ ಮಗಳು, ಬೇರೆ ತರ ತೋರಿಸಿ. ಪೂಜೆ ಹೆಣ್ಣು ಗಂಡು ಪೂಜೆ ಮತ್ತೆ ಹೂವ ಹೂ ಹಣ್ಣು ಕರ್ಪೂರ ಕರ್ಪೂರದ ಗೊಂಬೆ. ದಟ್ಸ್ ರೈಟ್ ಆನ್ಸರ್ ಅಂಡ್ ಚೈನಾ ಕರೆಕ್ಟ್ ಆಗಿ ಲಾಸ್ಟ್ ಸೆಕೆಂಡ್ ಟೈಮರ್ ಆಫ್ ಆಯ್ತು ಕರ್ಪೂರದ ಗೊಂಬೆ ಅಂದ್ರಿ. ಓಕೆ ಕನಕ ಅವರೇ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ನಾಗರತ್ನಮ್ಮ ಅವರೇ ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಟೀಮ್ ಬಿ, ಯಾರು ಬರ್ತೀರಾ? ನಾನು ಬರ್ತೀನಿ. ಬನ್ನಿ, ಆಲ್ ದಿ ಬೆಸ್ಟ್ ದೀಪಾ. ನಿಮ್ಮ ಸಮಯ ಶುರುವಾಗೋದು ಈಗ. ರಕ್ತ ಮೈಕಲ್ ಹೇಳಿ ಜೋರಾಗೆ. ರಕ್ತ ರಕ್ತ ಕಣ್ಣೀರು. ದಟ್ಸ್ ರೈಟ್ ಆನ್ಸರ್, ವೆರಿ ಗುಡ್. ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು ವೆರಿ ಮಚ್. ಈಗ ಟೀಮ್ ಸಿ, ಯಾರು ಬರ್ತೀರಾ? ನಾನು ಬರ್ತೀನಿ ಮೇಡಮ್. ಅರ್ಚನಾ ಬನ್ನಿ. ರೆಡಿ ಇದ್ದೀರಾ ಅರ್ಚನಾ? ಟೆನ್ಷನ್ ಕಡಿಮೆ ಆಗಿದೆ ಅಂದ್ರಿ, ಗುಡ್. ನಿಮ್ಮ ಸಮಯ ಶುರು ಆಗೋದು ಈಗ. ಹೇಳಿ, ಅರ್ಥ ಆಗ್ತದೆ ಆಶಾ ಏನ್ ಹೇಳ್ತಾ ಇದ್ದಾರೆ? ಅವ್ರು ತೋರ್ಸ್ತಾರೆ, ಅದು ಅರ್ಥ ಆಗ್ತಲ್ವಾ ನಿಮ್ಗೆ? ನೀನು ಅರ್ಥ ಆಗ್ತಲ್ವಾ? ಸಿಂಹ ಸಿಂಹ ಡ್ರೆಸ್ ಹುಲಿಯ ಹುಲಿ ಹಾಲಿನಲ್ಲಿ ಗೆಜ್ಜೆ ಗೆಜ್ಜೆನಾದ ಹುಲಿ ಗೆಜ್ಜೆ ಹುಲಿ ಹೆಜ್ಜೆ. ದಟ್ ಇಸ್ ದ ರೈಟ್ ಆನ್ಸರ್, ವೆರಿ ಗುಡ್. ಥ್ಯಾಂಕ್ ಯು ಅರ್ಚನಾ. ಬನ್ನಿ ಟೀಮ್ ಸಿ, 20 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಸಿಂಹ ಅಂದಿದ ತಕ್ಷಣ ಹಿಂಗೆ 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 ಅನ್ನೋಕೆ ಶುರು ಮಾಡಿಬಿಟ್ಟು ಅರ್ಚನಾ. ಸಿಂಹ ಅಲ್ಲ ಹುಲಿ ಅಂತ ತೋರ್ಸಕ್ಕೆ, ಹುಲಿ ಹೆಜ್ಜೆ ಸರಿಯಾದ ಉತ್ತರ. ಈಗ ಟೀಮ್ ಡಿ, ಯಾರು ಬರ್ತೀರಾ? ನಾನು ಬರ್ತೀನಿ. ಬನ್ನಿ ಶುಭ. ಆಲ್ ದಿ ಬೆಸ್ಟ್ ಶುಭ. ನಿಮ್ಮ ಸಮಯ ಶುರು ಆಗೋದು ಈಗ. ಎರಡು ಟೂ ಲೆಟರ್ಸ್. ಓಕೆ. ಹ್ಞೂ. ಗಿಳಿ ಮೈಕಲ್ ಹೇಳಿ, ಮೈಕಲ್ ಹೇಳಿ ರಶ್ಮಿ. ಲಿಪ್ ಮೂಮೆಂಟ್ ಕೊಡ್ತೀನಿ. ಕೊಕ್ಕರೆ ನವಿಲ ಮತ್ತೆ ಬೇರೆ ಥರ ತೋರ್ಸಕ್ಕೆ ಟ್ರೈ ಮಾಡಿ. ಹೋಗ್ಲಿ, ಸೆಕೆಂಡ್ ಲೆಟರ್ ಹೇಳಿ. ಫಸ್ಟ್ ಲೆಟರ್ ಗಟ್ಟಿಮೇಳನಾ ಮತ್ತೆ ತಾಳಿ ಹಾರ. ಎಸ್ ಮಾಡ್ತಾ ಹೋಗಿ, ಎಸ್ ಮಾಡ್ತಾ ಹೋಗಿ. ಮದುವೆ. ಓಕೆ ಓಕೆ. ಕೊಕ್ಕರೆನಾ ಮತ್ತೆ ಬೇರೆ ಥರ ತೋರ್ಸಕ್ಕೆ ಟ್ರೈ ಮಾಡಿದ್ವಿ ಶುಭ. ಬೇಗ ಮದುವೆ ಸಮಯ ಮುಗೀತು. ನೋ ಪ್ರಾಬ್ಲಮ್, ಕ್ಲೂ ಕೊಡ್ತೀನಿ. ಓಕೆ ರಶ್ಮಿ, ಈ ಚಿತ್ರದ ನಾಯಕ ನಟ ಅನಂತ್ ನಾಗ್ ಅವರು. ಗಣೇಶನ ಮದುವೆ. ದಟ್ಸ್ ರೈಟ್ ಆನ್ಸರ್, 10 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ. ಎನಿವೇ ಥ್ಯಾಂಕ್ ಯು ಶುಭಾರೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಆದರೆ ನಾನೀಗ ಶುಭಾ ಅವ್ರಿಗೊಂದು ಪ್ರಶ್ನೆ ಕೇಳಬೇಕು. ಗಣೇಶನ ಎಷ್ಟು ಚೆನ್ನಾಗೆಲ್ಲ ತೋರಿಸ್ಬೋದು, ಗಣೇಶ ಸೊಂಡ್ಲು ಹಿಂಗಿರತ್ತಾ ಪಾಪ? ನೀವು ಹಿಂಗಂದಿದ ತಕ್ಷಣ ರಶ್ಮಿ ಅವ್ರ ಪಾಪ ನಾನು ಕೊಕ್ಕರೆ ಅನ್ಕೊಂಡೆ. ಅವ್ರು ಹೀಗೆ ತೋರಿಸಿದ್ರೆ ಗಣೇಶ ಮದುವೆ ಅದು ಅಟ್ಲೀಸ್ಟ್ ಏನೋ ಸೊಂಡ್ಲು ಇಷ್ಟು ಉದ್ದ ಇರತ್ತೆ ಗಣೇಶಕ್ಕೆ. ಶುಭ ಅವ್ರ ಗಣೇಶ ಪಾಪ ಸೊಂಡ್ಲು ಚಿಕ್ಕದಾಗೋಯ್ತು. ಎನಿವೇ ಟೀಮ್ ಡಿ, ಲಾಸ್ಟ್ 10 ಪಾಯಿಂಟ್ಸ್ ಪಡ್ಕೊಂಡ್ರಿ ನೀವು, ಸೊ ಗುಡ್. ಇಲ್ಲಿಗೆ ನಮ್ಮ ಈ ಮೂರನೇ ಸುತ್ತು ಮುಗ್ದಿದೆ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮೂರೇ ಸುತ್ತುಗಳು ಆಡ್ತಾ
ಇರೋದ್ರಿಂದ ಒಂದು ಸಸ್ಪೆನ್ಸ್ ಇರಲಿ ಅಂತ ನಾನು ಆಟ ಪೂರ್ತಿ ಸ್ಕೋರ್ಸ್ನ ಅನೌನ್ಸ್ ಮಾಡೋದೇ ಇಲ್ಲ. ಈಗ ಫೈನಲ್ ಸ್ಕೋರ್ಸ್ ಅನೌನ್ಸ್ ಮಾಡ್ತೀನಿ. ಟೀಮ್ ಎ, ನೀವು ಪಡ್ಕೊಂಡಿದ್ದೀರಾ 30 ಅಂಕಗಳು. ಟೀಮ್ ಬಿ, ನೀವು ಕೂಡ 30 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಟೀಮ್ ಡಿ, ನೀವು ಕೂಡ 30 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಹಾಗೂ ಟೀಮ್ ಸಿ, ಇವತ್ತಿನ ವಿಜೇತರು ನೀವು, 60 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ನೀವು ನಮ್ಮ ಕ್ವಾಲಿಫೈಯಿಂಗ್ ರೌಂಡ್ನ ಮುಂದಿನ ಲೆವೆಲ್ಗೆ ಆಯ್ಕೆ ಆಗಿದ್ದೀರಾ. ಅಂದರೆ ಶುಕ್ರವಾರದ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಉಳಿದ ಸ್ಪರ್ಧಿಗಳಿಗೆ ಧನ್ಯವಾದಗಳು, ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ಆಡಿಯೋ ಟಚ್ ಇವರಿಂದ ಒಂದು ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ಸಂಚಿಕೆನ ಮುಗಿಸೋಣ. ಮತ್ತೆ ನಾಳೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಅನುಮತಿ ಕೊಡಿ. ನಿಮ್ಮ ಅನು ಪ್ರಭಾಕರ್ ಮಾಡು ನಮಸ್ಕಾರಗಳು.